ಹಲೋ. ಅಣ್ಣ ನಮಸ್ಕಾರ. ಹಾಂ ಸರ್, ನಮಸ್ಕಾರ. ಶೇಖರಿ ಅಣ್ಣ ಅವರಾ? ಹೌದು, ಅಣ್ಣ ನಾನು ಜನಸ್ನಿ ಯೋಗೇಶ್ ಅಂತ ಮಾತಾಡ್ತೀನಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್ ನಾನು ಬೆಂಗಳೂರು ಜನಸ್ನಿ ನಿರಾಶ್ರಿತರಾಶ್ರಮ, ಸರ್ ಗೊತ್ತಾಯ್ತು ಸರ್. ಮೂರು ವರ್ಷಗಳ ಹಿಂದೆ ನಿಮ್ಮ ಅನಂತಾಚಾರ್ಯ ಹಂಡ್ರೆಡ್ ಅಂತ ಪರ್ಸೆಂಟ್ ಹೌದು ಸರ್, ಹೌದು ನಿಮ್ಮ ಗೊತ್ತಾಯ್ತು ಸರ್. ತಮ್ಮವ್ರನ್ನ ಕರ್ಕೊಂಡು ಬಂದಿದ್ವಿ, ನೆನಪಿದೆಯಾ? ಹೌದು ಸರ್, ಗೊತ್ತಾಯ್ತು ನೀವು ಸರ್. ಬಂದು ಅಲ್ಲಿ ಬರ್ಕೊಟ್ಟಿದ್ರಿ ನಮ್ಗೆ, ಹೌದು ಬೇಡ ಹೌದು, ಹಂಗೆ ಹಿಂಗೆ ರೂಮಲ್ಲಿ. ಅಂತ. ಹೌದು ಹೌದು ಸರ್, ಹೌದು ಹೌದು. ಹಾಂ, ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರು. ಹಂಡ್ರೆಡ್ ಪರ್ಸೆಂಟ್ ಸರ್ ಹೇಳಿದ್ರು ಸರ್, ಪರಿಸ್ಥಿತಿ ನಮಗೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ್ಲೂ ಫೋನ್ ಮಾಡಿದ್ದೆ, ಅವ್ರ ಫ್ಯಾಮಿಲಿ ಮಾಡಿದ್ರು ತಿಳಿಸಿ ಮಾಡಿದ್ರು ಮಾಡಿದ್ರು ಹೇಳಿದ್ರು ಸರ್, ಹೇಳಿದ್ರು ಬರಲಿಲ್ಲ. ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು. ಯಾಕೆ ಬರಲಿಲ್ಲ ಸರ್? ನಮ್ಮ ಆರೋಗ್ಯನೂ ಪ್ರಾಬ್ಲಮ್ ಆಗ್ಬಿಡ್ತು ಸರ್, ಇಲ್ಲಿ ಎಲ್ಲ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನಮಗೂ. ಇಲ್ಲಿ ಬಂದ್ಮೇಲೆ ಮೈಸೂರಿಗೆ ಬಂದ್ಮೇಲೆ ತುಂಬ ಕಷ್ಟ ಆಗಿತ್ತು, 3-4 ತಿಂಗಳಿಂದ ತುಂಬ ಕಷ್ಟ. ಈಗ್ಲೂ ಪ್ರಾಬ್ಲಮ್ ಅಲ್ಲಿ ಇದೀವಿ. ಆ ಪರಿಸ್ಥಿತಿಲೆಲ್ಲ ಬಿಟ್ಟು ಬರೋಕ್ಕಾಗಲ್ಲ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲಿ ಇವಾಗ ಸಾಯ್ತಾರೆ ಓನರ್ಗಳು. ಏನ್ ಹಾಂ ಗೊತ್ತಾ, ನಮ್ಮ ಕರ್ತವ್ಯ ನಾವು ಮುಗಿಸ್ತೀವಿ. ಹಂಡ್ರೆಡ್ ಪರ್ಸೆಂಟ್ ಸರ್, ಅರ್ಥ ಹಂಡ್ರೆಡ್ ಆಯ್ತಾ? ಪರ್ಸೆಂಟ್ ಈಗ ಸರ್. 3 ವರ್ಷದಿಂದ ನಾನು ನೋಡ್ಕೊಂಡಿದ್ದೀನಿ. ಸರಿ ಸರ್, ಸರಿ ಸರ್. ಹುಷಾರಿಲ್ಲ, 2 ತಿಂಗಳಿಂದ ಇಲ್ಲ, ಐ ಸಿ ಯು ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಹೌದು ಕೊಡಿಸಿದ್ರು ಹೌದು ಸರ್, ಉಳಿದಿಲ್ಲ. ಅದೆಲ್ಲ ಹೇಳಿದ್ರು ಸರ್, ಹೇಳಿದ್ರು. ಈಗ ಡೆತ್ ಆಗಿದ್ದಾರೆ ಬೆಳಿಗ್ಗೆ. ಹೌದು. ಹಾಂ ಈಗ ನನ್ನ ಕರ್ತವ್ಯ ಏನ್ ಗೊತ್ತಾ, ಸರ್ ಹೇಳಿ ಸರ್. ಎಲ್ಲ ಸಂಬಂಧಪಟ್ಟವ್ರಿಗೆ ಅವ್ರ ವಾರಸದಾರ ಯಾರ್ಯಾರು ಇದಾರೋ ಪತ್ತೆ ಹಚ್ಚಿ ಹುಡುಕಿ ಏನೇನ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಮಾಡೋದು ನನ್ನ ಕೆಲಸ. ಹಂಡ್ರೆಡ್ ಪರ್ಸೆಂಟ್ ಸರ್. ಹಾಂ ಅದಕ್ಕೆ ತಿಳಿಸೋಣ ಅಂತ ಫೋನ್ ಮಾಡಿದ್ದೀನಿ. ನಿಮ್ಗೆ ಏನಾಗ್ಬೇಕು? ಅವರು ಅಣ್ಣ ಅಲ್ವಾ? ಅಣ್ಣ ಸರ್, ದೊಡ್ಡಣ್ಣ ಸರ್. ಏನ್ ಮಾಡ್ತೀರಾ ಸರ್? ಏನ್ ಮಾಡಿ, ಪರಿಸ್ಥಿತಿ ಇಲ್ಲ. ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ದಾರೆ, ಹರೀಶ್ ಅನ್ನೋರು ಮಾಡ್ತಾ ಇದಾರೆ ಅಲ್ಲಿ, ಅವರು ಬೆಂಗಳೂರಲ್ಲಿ ಇದ್ದಾರೆ. ನೋಡೋಣ ಸರ್, ಅದೇನ್ ಮಾತಾಡ್ತಾರೆ ನೋಡ್ತೀನಿ ಇರಿ ಸರ್. ಅಲ್ಲ ಈಗ ನಾನು ತುಂಬಾ ಟೈಮ್ ಇಟ್ಕೊಳಕ್ ಆಗಲ್ಲ, ಬೆಳಿಗ್ಗೆ ಡೆತ್ ಆಗಿರೋದು. ಹೌದು, ನಾನು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇದ್ರೆ ಬಂದ್ಬಿಡ್ತಾ ಇದೆ ಸರ್. ನಮ್ಗೆ ಆಲ್ರೆಡಿ 2 ದಿವಸ ಬೇರೆ ರಜಾ ಕೊಟ್ಟಿದ್ರಿ, ಇನ್ನೇನಾರ ಇದು ಮಾಡಿದ್ರೆ ಸಾಯ್ತಾರೆ ಇಲ್ಲಿ ಓನರ್ಗಳು, ಸರಿ ಇಲ್ಲ ಇಲ್ಲಿ. ಅಲ್ಲ ಈಗ ಸ್ವಂತ ಅಣ್ಣ ಸತ್ತೋದಾಗ ಬರ್ಲಿಲ್ಲ ಅಂದ್ರೆ ಅದೇ ಅರ್ಥನೇ ಇಲ್ಲ ಸರ್. ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಮೂರು ಪರ್ಸೆಂಟ್ ವರ್ಷದಿಂದ ಮಗನೂ ನೋಡಿಲ್ಲ, ಹಾಸ್ಪಿಟ್ಲಲ್ಲಿ ಹೌದು ಅಡ್ಮಿಟ್ ಹೌದು ಆದಾಗ್ಲೂ ಬಂದಿಲ್ಲ. ಹೌದು ಹೌದು ಆಗ್ಲೂ ಸರ್, ತಿಳಿಸಿದ್ದೀನಿ. ಹೇಳಿದ್ರಿ 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 ಮತ್ತೆ ಆಗ್ಲೂ ಯಾರು ಬಂದಿಲ್ಲ ಸರ್, ಯಾರಂದ್ರೆ ಯಾರು ಹೇಳಿದ್ರಿ. ಬಂದಿಲ್ಲ ಇವತ್ತವರೆಗೂ ಒಬ್ರು ಅವ್ರ ಮಗ ನೋಡಕ್ ಬಂದಿಲ್ಲ. ಹಂಡ್ರೆಡ್ ಪರ್ಸೆಂಟ್ ಸರ್ ಹೇಳಿದ್ರಿ. ಏನ್ ಮಾಡ್ಬೇಕು ಇವಾಗ ಹೇಳಿ? ಏನ್ ಮಾಡಿ ಪರಿಸ್ಥಿತಿ ಒಂದು ಇರಿ ಸರ್, ನಮ್ಮ ಬ್ರದರ್ ಇನ್ನೊಬ್ರು ಇದಾರೆ, ಅವರು ಇದ್ರಿ ಇದು ಮಾಡ್ತಾರೆ ಇಲ್ಲ ಇಲ್ಲಿ ಸರ್. ಲೈನಿಗೆ ಒಂದು ತಗೊಳ್ಳಿ, ಅವ್ರ ಹತ್ರನು ಮಾತಾಡ್ಬಿಡ್ತೀನಿ. ಇಲ್ಲ ಅಷ್ಟಕ್ಕೆ ನನಗೆ ಬರಲ್ಲ ಇದು, ಈ ಮೊಬೈಲಲ್ಲಿ ಓಪನ್ ಮಾಡ್ಕೊಳಕ್ಕೆ. ನಂಬರ್ ಗೊತ್ತಾ ಹೋಗ್ಲಿ ಅವ್ರದ್ದು? ಇಲ್ಲ ಹರೀಶ್ ಅವರು ಇದಾರಲ್ಲ, ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಸರಿ, ನೀವು ಬೇಗ ಹೇಳ್ಬೇಕು ನಮ್ಗೆ ಯಾವ್ದಕ್ಕೂ. ನಿಮ್ ಬಾಡಿ ತಗೊಂಡ್ ಹೋಗ್ತೀರಾ ಏನು ಅಂತ ನನಗೆ. ಸರಿ ಸರ್, ಆಯ್ತು, ನೀವು ಹೇಳ್ತೀನಿ ಸರ್. ಏನಾದ್ರು ಬಾಡಿ ತಗೊಂಡ್ ಹೋಗಕ್ ಆಗುತ್ತಾ ಸರ್? ಅಂತ ಪರಿಸ್ಥಿತಿ ಇಲ್ಲಿ ಆಗಲ್ವಲ್ಲ ಸರ್, ಅಂತ ಪರಿಸ್ಥಿತಿ ಆಗಲ್ವಲ್ಲ ಸರ್. ಹಂಗಂದ್ರೆ ಹಂಗಣ, ಒಂದ್ ಸಂಬಂಧಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಡುತ್ತೆ ಸರ್. ನಾವು ಹಂಡ್ರೆಡ್ ಪರ್ಸೆಂಟ್ ಸರ್, ಹಂಡ್ರೆಡ್ ಅಲ್ಲಲ್ಲ, ನಾನು ಆ ತರ ಹೇಳ್ತಾ ಇಲ್ಲ ಸರ್. ನಾನೇ ಬೇರೆ ಜಾಗದಲ್ಲಿ ಇದೀನಲ್ಲ ಸರ್. ಆಯ್ತು, ಈಗ ಅಟ್ಲೀಸ್ಟ್ ಬರಕ್ಕ ತಗೊಂಡ್ ಹೋಗಕ್ ಆಗಲ್ಲ, ಅಟ್ಲೀಸ್ಟ್ ಮಾಡಿದ್ರಾದ್ರೂ ಬರ್ತೀರಾ? ನಾನೇ ಮಾಡ್ತೀನಿ ಅಣ್ಣ, ಅದಕ್ಕಾರ ಬರ್ತೀರಾ ಅಂದೆ. ಇಲ್ಲಿ ನಮ್ಮ ಬ್ರದರ್ಗೆ ಇದು ಮಾಡ್ತೀನಿ ಸರ್, ಒಂದು ಕಾಲ್ ಗಂಟೆ. ಏನಣ್ಣ ಒಂದು ಸಂಬಂಧ, ಅಣ್ಣ ತಮ್ಮ ಅಂತೀರಾ, ಸತ್ತಾಗಿ ಬರೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹೇಳ್ತೀನಿ ಅಂತೀರಾ? ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾರ ನೀವು ಒಪ್ಕೊಂತಾ ಇದ್ದೀನಿ ಸರ್, ದೇವ್ರಾಣೆ. ಏನು ಒಪ್ಕೊಂತಾ ಇದ್ರೆ ಹೇಳಿ, ಇನ್ಯಾವ ಸಂಬಂಧಕ್ಕೆ ಬೆಲೆ ಇದೆ? ರಕ್ತ ಹಂಚ್ಕೊಂಡು ಹುಟ್ಟಿರೋರು ಸತ್ತಾಗ ಬರಲ್ಲ ಅಂದ್ರೆ ಇನ್ನೇನು ಹೇಳಿ ನಾನು ನಿಮಗೆ? ಸರ್ ಒಂದು 10 ನಿಮಿಷ ಸರ್, 10 ನಿಮಿಷ ಮಾಡಿ ಇರಿ, ಸರ್. ಆಯಿತು, 10 ನಿಮಿಷ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ದಸರಥ ಅಣ್ಣ ಅವರಾ? ಹೌದು, ನಾನು ಜನಸ್ನೇಹಿ ಯೋಗೇಶ್ ಅಂತ ಅಣ್ಣ ಮಾತಾಡ್ತೀನಿ. ಹೇಳಿ. ಚೆನ್ನಾಗಿದ್ದೀರಾ? ಏನ ಹೇಳಿ. ಏನಿಲ್ಲ ಅಣ್ಣ, ಈಗ ಒಂದು 3 ವರ್ಷದ ಹಿಂದೆ ಅನಂತ ಆಚಾರ್ಯ ಅನ್ನೋರು ಯಾರು ಇಲ್ಲ ಅನಾಥರು ಅಂದ್ಬಿಟ್ಟು ಯಶವಂತಪುರ ಪೊಲೀಸ್ ಲಿಮಿಟೇಷನ್ ಇಂದ ಕಳಿಸ್ಕೊಟ್ಟಿದ್ರು. ಸೊ ಅವ್ರ ಮನೆಯವ್ರು ಯಾರು ಇಲ್ಲ, ಹೆಂಡತಿ ಮಕ್ಳಿಲ್ಲ ಅಂತೆಲ್ಲ ಗೊತ್ತಿಲ್ಲ ನನಗೂ ಸರಿಯಾಗಿ, ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆಮೇಲೆ ಗೊತ್ತಾಯ್ತು ಅಣ್ಣ ಇದಾರೆ, ತಮ್ಮ ಇದಾರೆ ಅಂತ. 3 ವರ್ಷ ಆಯ್ತು ನಮ್ಮ ಆಶ್ರಮಕ್ಕೆ ಬಂದು. ಈಗ ಒಂದ್ 2 ತಿಂಗಳಿಂದ ಅನಾರೋಗ್ಯದಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು, ಜೊತೆಗೆ ಸ್ಟ್ರೋಕ್ ಎಲ್ಲ ಆಗೋಗಿತ್ತು ಅವ್ರಿಗೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಅಲ್ಲಿ ಅವಾಗ್ಲೂ ಫೋನ್ ಮಾಡಿದ್ದೆ ಅವ್ರ ಫ್ಯಾಮಿಲಿ ತಿಳಿಸಿ ಅಂತ, ಯಾರು ಹರೀಶ್ ಅಂತ ಕಳಿಸ್ಕೊಟ್ಟಿದ್ರಲ್ಲ ಅವ್ರಿಗೆ ಮಾಡಿದ್ದೆ, ಅವ್ರು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾರು ಬರ್ಲಿಲ್ಲ 2 ತಿಂಗಳಿಂದ. ನಿಮ್ಗೂ ಹೇಳಿದ್ರಾ? ಹೇಳಿದ್ರು ಹೇಳಿದ್ರು, ಖಂಡಿತ ಹೇಳಿದ್ರು. ಅದ್ರ ಬಗ್ಗೆ ಇದೇನಿಲ್ಲ. ಇಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಅವ್ರ ಮಕ್ಕಳು ಬೇಡ ಅಂತ ಹೇಳ್ತಾ ಇದಾರೆ. ಇವಾಗ ನಾನು ಆಕ್ಚುಲಿ ನನ್ಗುನು ಹೆಂಡತಿ ಮಕ್ಕಳು ನನ್ ಜೊತೆನು ಇಲ್ಲ, ನಾನೊಬ್ಬ ಆಗೋ. ನಿಮ್ಗೆ ಏನಾಗ್ಬೇಕಣ್ಣ? ಅವರು ನನ್ಗೆ ಅಣ್ಣ ಆಗ್ಬೇಕಷ್ಟೇ, ಸ್ವಂತ ಅಣ್ಣ. ಸ್ವಂತ ಅಣ್ಣ, ಸ್ವಂತ ಅಣ್ಣ. ನನ್ಗುನು ಹೆಂಡತಿ ಮಕ್ಳು ಇಬ್ರು ಬಿಟ್ಟು ಹೊರಟೋಗ್ಬಿಟ್ರು. 2017ರಲ್ಲೇ ಬಿಟ್ಟು ಹೊರಟೋಗ್ಬಿಟ್ರು ನನ್ಗೆ. ಸರಿ ಅಣ್ಣ, ನಾನು ಅದೇ ಪ್ರೆಷರ್ ಅಲ್ಲಿ, ನಾನು ಟೆನ್ಷನ್ ಅಲ್ಲಿ, ನಾನು ಅದೇ ಇದ್ರಲ್ಲಿ ಇದ್ದೀನಿ.
ನನಗೂ ಯಾರು ಇಲ್ಲ, ನಾನು ನನ್ನ ತಂಗಿ ಮನೇಲಿ ಇದ್ದೀನಿ ನಾನು. ಆಯ್ತು, ಈಗ ಅವ್ರ ಮಕ್ಳಿಗೆ ಏನಾದ್ರೂ ಮಾಹಿತಿ ಅವ್ರ ಗೊತ್ತಾ? ಅವ್ರ ಮಕ್ಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನನ್ಗೆ ಏನು ವಿಷಯನ ಹೇಳ್ಬೇಡ್ರಿ, ಸತ್ರುನು ವಿಷಯ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಅವ್ರ ನಂಬರ್ ಇದೆ, ನಾವ್ ಏನಂತ ಅವ್ರಿಗೆ ಏನಂತ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಯೋಗೇಶ್ವರ. ಸತ್ರು ಹೇಳ್ಬೇಡಿ ಅಂದ್ರೆ ಏನ್ ಅರ್ಥ ಅಣ್ಣ? ಏನ್ ಏನ್ ಹೇಳೋಣ, ನನ್ ನಾನೇ ತುಂಬಾ ಇಕ್ಕಟ್ಟಲ್ಲಿ ಇದ್ದೀನಿ. ನನ್ ಪರಿಸ್ಥಿತಿನೂ ನಮ್ ತಂಗಿಯವ್ರ ಪರಿಸ್ಥಿತಿನೂ ತುಂಬಾ ಇಕ್ಕಟ್ಟಲ್ಲೇ ಇತ್ತು. ಅವ್ರ ಇವಾಗ ಇವಾಗ ನೋಡಿ, ಡೆತ್ ಆಗಿದೆ, ಬೆಳಿಗ್ಗೆ ಡೆತ್ ಆಗಿದ್ದಾರೆ. ಈಗ ನನ್ಗೆ ಇದೆಲ್ಲ ಮಾಹಿತಿ ಕೊಡ್ಬೇಕಾದ್ರೆ ನಮ್ ಕರ್ತವ್ಯ. ಬಿಡ್ತಿರೋ ಏನ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಇವಾಗ ಅವ್ರ ಬಾಡಿನ ಯಾರಾದ್ರು ತಗೊಳಕ್ಕೆ ರೆಡಿ ಇದಾರಾ? ಏನ್ ಕತೆ? ಅದೇ ಏನ್ ಯಾರು ಇವಾಗ ಯಾರು ಇಲ್ದಿರ ಆಗೋಗ್ಬಿಟ್ಟಿರೋದು. ಅವ್ರ ಮಕ್ಳು ಮಕ್ಳು ಏನಂತಾರೆ? ಮಕ್ಳು ಅವಾಗೆ ಹೇಳಿದ್ರು, ನನ್ ಸತ್ರುನು ನಮ್ಗೆ ಹೇಳ್ಬೇಡ್ರಿ ಅಂತ ನಮ್ ತಮ್ಮನ ಕೈಲಿ ಹೇಳಿದ್ರು. ಅಲ್ಲ, ಏನಾದ್ರು ಲೈನ್ ತಗೊಳಕ್ ಆಗುತ್ತಾ? ನಾನು ಮಾತಾಡಿ ನೋಡ್ತೀನಿ. ಲೈನ್ಗೆ ಅವ್ರು ತೆಗಿತಾರೋ ಇಲ್ಲೋ ಗೊತ್ತಿಲ್ಲ. ಟ್ರೈ ಮಾಡಿ, ತೆಗೆದ್ರೆ ನಾನು ಮಾತಾಡಿ ತಿಳಿಸೋ ತಿಳಿಸ್ಬಿಡ್ತೀನಿ. ಓಕೆ, ಅದಾದ್ಮೇಲೆ ಅವ್ರಿಗೆ ಬಿಟ್ಟಿದ್ದು. ಸರಿ, ನಾನು ಇವಾಗ ಮಾತಾಡ್ತೀನಿ, ಕಾಲ್ ಮಾಡ್ತೀನಿ, ಹಂಗೆ ಮರ್ಜ್ ಮಾಡ್ತೀನಿ. ಮಾಡಿ ಮಾಡಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. ಯೋಗೇಶ್ವರ ಮಾತಾಡಿ. ಅಣ್ಣ ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಚೆನ್ನಾಗಿದ್ದೀರಾ? ಯಾರು ಮಾತಾಡ್ತಾರದು? ನಾನು ಯೋಗೇಶ್ ಅಂತ ಆಶ್ರಮದಿಂದ ಮಾತಾಡ್ತೀನಿ. ಅನಂತ ಆಚಾರ್ಯ ಅವ್ರು ಏನಾಗ್ಬೇಕಣ? ಹಲೋ 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 ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹೇಳಿ, ಕೇಳಿಸ್ತಾ ಇದೆ ನನಗೆ? ಹಲೋ 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 ಸರ್. ಹಾ, ಕೇಳಿಸ್ತಾ ಇಲ್ವಾ? ಇಲ್ಲ, ಅವ್ರು ತೆಗ್ದಿರ್ಬೇಕು, ಕಾಲ್ ಕಟ್ ಮಾಡಿರ್ಬೇಕು. ಇನ್ನೊಂದ್ಸರಿ ಟ್ರೈ ಮಾಡಿ ಸರ್. ಅದೇ ನೋಡಿ, ತೆಗಿತಾ ಇಲ್ಲ ಅವರು ಫೋನ್. ನೋಡಿ, ಆ ವಿಷಯ ಹೇಳಿದ ತಕ್ಷಣ ಇದ್ ಮಾಡ್ಬಿಟ್ರು. ಹೌದಾ? ಆ ವಿಷಯ ಹೇಳಿದ ತಕ್ಷಣ ನೋಡಿ, ಅಲೋ 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 ಅಂತ ಹೇಳ್ಬಿಟ್ಟು ನೋಡಿ ಆ ತರ ಮಾಡ್ತಾರೆ. ನಮ್ಗ ಅದಕ್ಕೋಸ್ಕರ ಈ ಸಂಬಂಧಗಳಿಗೆ ಇದೇ ಹಿಂದಿರ ಆಗೋಗ್ಬಿಟ್ಟಿದೆ ಸರ್. ಏನ್ ಏನ್ ಮಾಡ್ಬೇಕು ಸರ್? ನಾನು ಸಂಬಂಧಿಕ ಅಲ್ಲ. ಅಲ್ಲ, ಕರೆಕ್ಟ್, ನಾನು ಸಂಬಂಧಿಕ ಅಲ್ಲ. ನೋಡಿ, ನೀವು ಅಣ್ಣ ಅಂತೀರಿ, ಅವ್ರ ಮಗನಿಗೆ ಫೋನ್ ಮಾಡಿದ್ರೆ, ಮಗ ನೋಡಿದ್ರೆ ಅಲೋ ಅಂದ ತಕ್ಷಣ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ಲಕ್ಷಣಗಳಲ್ಲ, ಒಳ್ಳೇದಲ್ಲ. ಏನೇ ಇರ್ಬೋದು, ಅವ್ರು ಎಂತ ಕಟ್ಟವ್ರಾಗಿರ್ಲಿ ಏನಾರ ಆಗಿರ್ಲಿ, ಸತ್ತಾಗ್ಲಾದ್ರೂ ಮಖ ನೋಡಿ ಒಂದ್ ಅಟ್ಲೀಸ್ಟ್ ಏನಾದ್ರೂ ಮಾಡ್ಬೇಕು. ಈ ಸಂದರ್ಭದಲ್ಲೂ ಬರ್ಲಿಲ್ಲ ಅಂದ್ರೆ ಅದಕ್ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ ಸರ್. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಯಾಕಂದ್ರೆ ನನ್ಗೆ ಇದೇ ಪ್ರೂಫ್ ಸರ್, ಬೇರೆ ಆಪ್ಷನ್ ಇಲ್ಲ. ನಮ್ ಕೆಲ್ಸ ನಾನ್ ಮಾಡ್ಬೇಕಲ್ವಾ? ಮಾತಾಡಿ, ನೀವೇನ್ ಮಾಡ್ತೀರ ಅಂತ ಹೇಳಿ. ಅವ್ರು ನೋಡಿದ್ರೆ ಅವ್ರು ಬರಕ್ ರೆಡಿ ಇಲ್ಲ. ಯಾರು? ನಿಮ್ಮ ತಮ್ಮ ಮೈಸೂರಲ್ಲಿ ಇದಾರಲ್ಲ, ಅವ್ರು ಬರಕ್ ರೆಡಿ ಇಲ್ಲ. ಅವ್ರು ಕೇಳಿದ್ರೆ ನಿಮ್ ಮೇಲೆ ಹೇಳ್ತಾರೆ, ನಿಮ್ಮನ್ ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಿ. ಅಲ್ಲ, ಗೊತ್ತಾಗತ್ತೆ ನಿಮ್ ಪರಿಸ್ಥಿತಿಗಳು ಏನೇನ್ ಇದೆಯೋ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ ಕೆಲ್ಸನು ನಾವು ಮಾಡ್ಬೇಕಲ್ಲ ನೀಟಾಗಿ. ನಮ್ಗೆ ಗೊತ್ತಾಗಿಲ್ಲ, ಹೇಳಿಲ್ಲ, ಇವೆಲ್ಲ ಬಗ್ಗೆ ಏನು ಇದೆ ಮಾಡಕ್ಕಾಗಲ್ಲ. ಮಕ್ಳೇ ಇಲ್ಲ ಅಂದ್ಮೇಲೆ ಮಕ್ಳು ತಂದೆ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಅಂದ್ರೆ, ಇನ್ನು ನಾನು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಕ್ ನಮ್ಗಿನ್ ಎಷ್ಟು ಬೇಜಾರಾಗ್ಬೇಡ. ನೀವು ಯೋಚನೆ ಮಾಡಿ, ಯಾರು ಇಲ್ದಿದ್ದವ್ರು ಮಾಡಿದ್ರೆ ಒಂದ್ ಅರ್ಥ ಇದೆ. ಎಲ್ಲಾರಿದ್ದು ಅವ್ರಿಗೆ ನಾನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹ್ಮ್, ಸರಿ. ನಾನ್ ನನ್ಗೆ ಯಾವ್ದಕ್ಕೂ ಬೇಗ ಮಾಹಿತಿ ಕೊಡಿ ಸರ್, ಪ್ಲೀಸ್. ಸರಿ.